ಮಿತ್ರರೆ, ಇವತ್ತು ಕಿಚ್ಚನ ಪಂಚಾಯಿತಿಯ ಎರಡನೇ ದಿನ. ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಸ್ಪರ್ಧೆ ಅವರು ಆಚೆ ಹೋಗ್ತಾರೆ ಅಂತ ಕಾಯ್ತಾ ಇದ್ರು. ಸೊ ಕೊನೆಗೂ ತುಕಾಲಿ ಮಾನಸ್ ಅವರು ಆಚೆ ಹೋಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಬನ್ನಿ ಏನಾಗಿದೆ ನೋಡ್ಕೊಂಡು ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವರು ಕಳೆದ ಒಂದು ಸೀಸನ್ ನಲ್ಲಿ ಬಹಳ ಒಂದು ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿದ್ರು. ಸೊ ಅವರ ಮಾತಾಗಿರುವುದು, ಅವರ ಕಾಮಿಡಿ ಆಗಿರುವುದು ಎಲ್ಲವೂ ಕೂಡ ಇಷ್ಟ ಆಗ್ತಿತ್ತು. ಸೊ ಟಾಪ್ 5 ಹತ್ರ ಬಂದಿದ್ರು ವೀಕ್ಷಕರೇ. ಸೊ ಆದರೆ ತುಕಾಲಿ ಮಾನಸ ಅವರು ಕೂಡ, ಅವರ ತುಕಾಲಿಯ ಸಂತೋಷ್ ಅವರ ಪತ್ನಿ ಮಾನಸ ಅವರು ಕೂಡ, ಅವರ ಆಟಿಟ್ಯೂಡ್ ಆಗಿರ್ಬೋದು, ಅವರ ಮಾತನಾಡುವ ಶೈಲಿ ಆಗಿರ್ಬೋದು, ಅವರು ಆ ಒಂದು ಟಾಸ್ಕ್ ನಲ್ಲಿ ಆಟ ಆಡುವುದು ಎಲ್ಲವೂ ಕೂಡ ಹಿಂದಕ್ಕೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾವುದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ, ಎಲ್ಲದಕ್ಕೂ ಅಂತೂ ಹಿಂದೆ ಆಗ್ತಿರೋದ್ರಿಂದ ಅವರ ವೋಟಿಂಗ್ ಕೂಡ ಕಡಿಮೆ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಏಕೆಂದ್ರೆ ಎಲ್ಲದರಲ್ಲೂ ಸಪ್ಪಗೆ ಮಂಕಾಗಿರುವುದರಿಂದ ತುಕಾಲಿ ಮಾನಸ ಅವರನ್ನ ಇದೀಗ ಎಲಿಮಿನೇಟ್ ಮಾಡಲಾಗ್ತಾ ಇದೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ ವೀಕ್ಷಕರೇ. ಇದೀಗ ನಾಮಿನೇಟ್ ಆಗಿದ್ದಂತ ಸ್ಪರ್ಧಿಗಳಲ್ಲಿ ಇದೀಗ ತುಕಾಲಿ ಸಂತೋಷ್ ಅವರ ಒಂದು ಏನು ಅವರ ವೈಫ್ ಇದ್ದಾರೆ ಮಾನಸ ಅವರು. ಸೊ ನಿಜಕ್ಕೂ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ನಿಜಕ್ಕೂ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನರಕ ಸ್ವರ್ಗ ಎರಡು ಮನೆಗಳ ವಿಂಗಡಣೆ ಆಗಿದ್ರು ಕೂಡ, ಆದರೆ ಮೊದಲ ವಾರದ ದಿನವೇ ಇದೀಗ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಆಚೆ ಬಂದಿರೋದು ನೋಡಿದರೆ ನಿಜಕ್ಕೂ ಬೇಸರ ತರಿಸಿದೆ ವೀಕ್ಷಕರೇ. ಇವರ ಕಾಮಿಡಿಯನ್ನು ನೋಡಿದರೆ ಅನೇಕ ಜನರು ನಗ್ತಾರೆ ನಗಿಸ್ತಾರೆ. ಆದರೆ ಇವತ್ತು ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಮೊದಲ ಎರಡು ದಿನವೇ ಇದೀಗ ಚೈತ್ರಾ ಕುಂದಾಪುರ ಅವರ ವಿರುದ್ಧವಾಗಿ ಜಗಳಕ್ಕೆ ಕುಸ್ತಿ ಬಿದ್ದಿದ್ರು. ಆದರೆ ಇವತ್ತು ಅವರ ಒಂದು ಏನು ಟಾಸ್ಕ್ ನಲ್ಲಿ ಆಗಿರ್ಬೋದು, ಆದರೆ ಬಿಗ್ ಬಾಸ್ನ ಒಳಗಡೆ ಅವರ ಒಂದು ನಡತೆಯ ಏನಾರು ಕಡಿಮೆ ಆಯ್ತಾ ಏನೋ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಇವತ್ತು ಅವರ ವೋಟಿಂಗ್ ಕಡಿಮೆ ಆಗಿರೋದ್ರಿಂದ ಕಾರಣ ಅವರನ್ನ ಎಲಿಮಿನೇಷನ್ ಮಾಡಲಾಗ್ತಾ ಇದೆ. ನಿಜಕ್ಕೂ ಇದು ಬೇಸರ ತರಿಸಿದೆ ಅಂತಾನೆ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಡ ನಮಗೆ ಸಾಯ್ತೀನಿ. ಥ್ಯಾಂಕ್ ಯು.